ಮದ್ದೂರು ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಉದಯ್ ಗುರುಚರಣ್ ಪರ ಲಾಬಿ ಮಾಡ್ತಿರೋದು ಯಾರು ಗೆಲುವೇ ಮಾನದಂಡ ಅಂತಿರೋ ಡಿ ಕೆ ನಿರ್ಧಾರ ಏನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕಳೆದ ಆರು ತಿಂಗಳು ಒಂದು ವರ್ಷ ಇಂದ ಗುರುಚರಣ್ಣನ ಎಂ ಎಲ್ ಎ ಮಾಡಿ ಗುರುಚರಣ್ ಎಮ್ ಎಲ್ ಎ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಆದರೆ ಕಳೆದ ಆರು ವಾರದಿಂದ ಡಿ ಕೆ ಶಿವಕುಮಾರ್ ಬಲವಂತ ಮಾಡೋದು ಗುರುಚರಣ್ಣ ಎಮ್ ಎಲ್ ಎ ಮಾಡಿ ಅಂತ ಹೇಳ್ತಿಲ್ಲ ಈ ಗ್ಯಾಪ್ ಅಲ್ಲಿ ಪಕ್ಷೇತರವಾಗಿ ನಿಲ್ತಾರೆ ಅಂತ ಹೇಳಲಾಗ್ತಿದ್ದ ಉದಯಗೌಡ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅವರು ಮೀಟ್ ಮಾಡಿ ಇನ್ನೂ ಅಧಿಕೃತವಾಗಿ ದೊಡ್ಡ ಕಾರ್ಯಕ್ರಮ ಮಾಡಿ ಸೇರ್ಪಡೆ ಆಗಲಿಲ್ಲ ಶೀಘ್ರವೇ ಸೇರ್ತಾರೆ ಆದರೆ ಮೀಟ್ ಮಾಡಿ ಟಿಕೆಟ್ ಗುರುಚರಣ್ ಕೊಟ್ಟರು ಓಕೆ ನನಗೆ ಕೊಟ್ಟರು ಓಕೆ ಕಾಂಗ್ರೆಸ್ ಗೆಲ್ಲೋ ಕಡೆ ನಾನು ಗೆಲ್ಲಿಸೋ ಕಡೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಗೆಲ್ಲಿಸ್ತೀನಿ ಅಂತ ಮಾತಾಡಿದ್ದಾರೆ ಮತ್ತೊಂದು ಕಡೆ ಮೊನ್ನೆ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಸಭೆ ಆಯಿತು ಗುರುಚಿ ಮಂಡ್ಯ ಕಾಂಗ್ರೆಸ್ ನಾಯಕರೆಲ್ಲ ಇದ್ದರು ಗುರುಚರಣ್ಣು ಉದಯ್ಗೌಡ ಚುಲರಾಯಸ್ವಾಮಿ ಗಣಿಗಾರ ರವಿಕುಮಾರ್ ನರೇಂದ್ರ ಸ್ವಾಮಿ ಆದಿಯಾಗ ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಕೂಡ ಅಷ್ಟೇ ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಉದಯ್ಗೌಡ್ರ ಕಾನ್ಫಿಡೆನ್ಸ್ ಟಿಕೆಟ್ ನನಗೆ ಸಿಗುತ್ತೆ ಅಂತ ಅವರಿಗೆ ಟಿಕೆಟ್ ಅಂತ ಚರ್ಚೆ ಆಗ್ತಿದ್ದಾಗಲೇ ಒಂದಷ್ಟು ಅಪಸ್ಪರ ಇತ್ತು ಏ ಗೆಲ್ಲೋ ಟಿಕೆಟ್ ಕೊಡಬೇಕಲ್ಲಪ್ಪ ಸುಮ್ಮನೆ ನನ್ಯವಾಗಿ ಕಳ್ಕೊತಾರಲ್ಲ ಅಂತ ಒಂದಷ್ಟು ಜನ ಚರ್ಚೆ ಮಾಡ್ತಿದ್ರು ಆದರೆ ಚೆಲುರಾಯ ಸ್ವಾಮಿ ಅವರೆಲ್ಲ ಸೇರಿಕೊಂಡು ಗೌಡ್ರನ್ನ ಪಾರ್ಟಿ ಕರ್ಕೊಬಂದು ಡಿ ಕೆ ಶಿವಕುಮಾರ್ ಥರ ಪಾರ್ಟಿ ಸೇರಿಸಿ ಅಂದರೆ ಲೈಕ್ ಮಾತುಕತೆ ಮಾಡಿಸಿ ಟಿಕೆಟ್ ಚೇಂಜ್ ಮಾಡ್ತಾವ್ರೆ ಅನ್ನೋ ಒಂದು ಚರ್ಚೆ ಡಾಕ್ಟರ್ ರವೀಂದ್ರ ಅಂತ ಮೇಲ್ಕೋಟೆ ಅಂದರೆ ಮಂಡ್ಯದ ಕಾಂಗ್ರೆಸ್ ಮುಖಂಡರು ಫೇಸ್ಬುಕ್ ಲೈವ್ ಬಂದು ಈಗ ಮುಗ್ಗಾ ಏ ಏನು ಕತೆ ಹಂಗೆ ಹೇಗೆ ಅಂತ ಸ್ವಾಮಿಗೆ ಬಟ್ ಇಲ್ಲಿ ಬಹುತೇಕ ಉದಯ್ಗೌಡ್ರಿಗೆ ಕಾಂಗ್ರೆಸ್ ಟಿಕೆಟ್ ಆಗಬಹುದು ಅಂತ ಹೇಳಲಾಗ್ತಿದೆ ಉದಯ್ಗೌಡರು ಸಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಾಸಗಿಯಾಗಿ ನನಗೆ ಟಿಕೆಟು ನಾನು ಗೆಲ್ತೀನಿ ಅಂತ ಇನ್ನೊಂದು ಎರಡನೇ ವಿಚಾರ ಇಲ್ಲೇನು ಅಂತಂದರೆ ಡಿ ಕೆ ಶಿವಕುಮಾರ್ ಮೊನ್ನೆ ಕಡೆ ಒಂದು ಕಾರ್ಯಕ್ರಮದಲ್ಲಿ ಏ ನಾವೇನು ಟಿಕೆಟ್ ಮಾರ್ಕೊಳ್ಳಲ್ಲ ಕಣ್ರೆಯಾ ಅಂತ ಬೇರೆ ಅಂದಿದ್ರು ಇಲ್ಲಿ ನೋಡಿದ್ರೆ ಉದಯ್ಗೌಡರು ಟಿಕೆಟ್ ಅಂತಿದೆ ಇದೇನು ಅಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಅರ್ಥ ಆಗಿಲ್ಲ ಬಟ್ ಬಹುತೇಕ ಉದಯ ಗೌಡರಿಗೆ ಟಿಕೆಟ್ ಗ್ಯಾರಂಟಿ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಹೆಂಗಿದೆ ಅಂದ್ರೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣ ಕ್ಯಾಬಿನೆಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣ ಅವರ ನೀಲಿಗಣ್ಣ ಹುಡುಗ ಡಿ ಕೆ ಶಿವಕುಮಾರ್ ಇವತ್ತು ಎಸ್ ಎಂ ಕೃಷ್ಣ ಅವರ ಸವೋದರನ್ ಮಗನ್ಗೆ ಟಿಕೆಟ್ ಕೊಡ್ಸಕ್ ಆಯ್ತಲ್ಲ ಅವ್ರಿಗೆ ಅಲ್ಲ ಮದ್ದೂರಲ್ಲಿ ಡಿ ಕೆ ಶಿವಕುಮಾರ್ ಈಗ ಗುರುಚರಣೆಗೆ ಟಿಕೆಟ್ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಒಂದು ಚರ್ಚೆ ಆಯ್ತು ಅಲ್ಲ ಟಿಕೆಟ್ ಕೊಡೋಣ ಅಂತ ಅವ್ರಿಗೆ ಅದಾದಮೇಲೆ ಉದಯ್ ಅಲ್ಲಿ ಮಿಂಚಿನ ಸಂಚಾರ ಮಾಡಿಬಿಟ್ರು ಓ ಗೆಲ್ಲೋ ಗೆಲ್ಲುವಂಥ ಶಕ್ತಿ ಇದೆಯಪ್ಪ ಉದಯ್ಗೆ ಅದು ಚರ್ಚೆ ಕೂಡ ಆಯಿತು ಸೊ ಇದೇ ವಿಚಾರವಾಗಿ ಮೈಸೂರಲ್ಲಿ ಈಗ ಡಿ ಕೆ ಶಿವಕುಮಾರನ್ನ ಭೇಟಿ ಭೇಟಿಯಾಗಿ ಮಂಡ್ಯದ ನಾಯಕರನ್ನ ಸೇರಿಕೊಂಡು ಚರ್ಚೆ ಮಾಡಿದ್ದಾರೆ ಸೊ ಈ ಅವ್ರನ್ನ ಬಿಡಂಗಿಲ್ಲ ಇವ್ರನ್ನ ಹಿಡ್ಕೊಳ್ಳೋಂಗಿಲ್ಲ ಇವ್ರು ಬಿಡೋಂಗಿಲ್ಲ ಅವ್ರು ಹಿಡ್ಕೊಳ್ಳೋಂಗಿಲ್ಲ ಥರ ಆಗಿದೆ ಮದುವರಲ್ಲಿ ಸೊ ಉದಯ್ ಗೌಡರಿಗೆ ಕನ್ಫರ್ಮ್ ಆಗ್ಬೋದ್ರೆ ಟಿಕೆಟು ಈಗ ಆಗಬಹುದು ಅಂತಿದೆ ಹ್ಞೂ ಆದ್ರೆ ಹೆಂಗೆ ಅಂತ ಕಾಂಗ್ರೆಸ್ ಇಂದ ಉದಯಗೌಡ ಬಿಜೆಪಿ ಬಿಜೆಪಿಯಿಂದ ಸ್ವಾಮಿಗೌಡ ಜೆಡಿಎಸ್ ಇಂದ ಡಿ ಸಿ ತಮ್ಮಣ್ಣ ಅವರು ಅದು ತಮ್ಮಣ್ಣ ಹಾಲಿ ಶಾಸಕರು ದೇವೇಗೌಡರು ಬೀಗರು ಕುಮಾರಸ್ವಾಮಿ ಬಲ ಜೆಡಿಎಸ್ ಎಸ್ ತಮ್ಮಣ್ಣ ಸೇರಿ ಅವ್ರ ಸ್ವಲ್ಪ ಪ್ರಬಲವಾಗಿ ಕಾಣ್ತಾವ್ರೆ ಕಾಣ್ತಾ ಇದಾರೆ ಉದಯಗೌಡ ನನ್ ಗೊತ್ತು ಪಿಕ್ಚರ್ ಹೆಂಗ ತಿರುಗಿಸೋದು ಅಂತ ಒಬ್ಬ ಸಕಲೇಶ್ ಪುರ್ದಲ್ಲೇ ನನ್ನ ಹತ್ತಿರ ತಂದೊಂದು ಬಿಜೆಪಿನ ನಂದಿಲ್ ಆಗಲ್ವೇ ಅಂತ ಅವರು ಕಾಂಗ್ರೆಸ್ ಪ್ಲಸ್ ಉದಯಗೌಡ ಗೌಡ ಅವರು ಸ್ಟ್ರೆಂಥ ಕಾಣ್ತಿದ್ದಾರೆ ಸ್ವಾಮಿಗೌಡ ಇಷ್ಟ ವರ್ಷ ನಾನು ಯಾವುದೇ ನಿರೀಕ್ಷೆಗಳಿಲ್ಲದೆ ಹದಿನಾಲ್ಕದೈದು ವರ್ಷದಿಂದ ಶ್ರೀನಿಧಿ ಫೌಂಡೇಶನ್ ಮಾಡ್ಕೊಂಡು ಜನಗಳಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆಡ್ಕೊಳ್ತಾ ಬಂದಿದ್ದೀನಿ ಅನ್ನೋದು ಒಂದು ಜೊತೆಗೆ ಅವರ ಅಣ್ಣ ಚಾಮನಳ್ಳಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಅವ್ರ ವೈಫು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದರು ಜೊತೆಗೆ ಅವ್ರ ಜೊತೆ ಜೆ ಡಿ ಎಸ್ ಇಂದ ಗೆದ್ದಂಥ ಈ ಕೆಸ್ತೂರು ಚಾಮನಹಳ್ಳಿ ಚಿಕ್ಕರ್ಸಿಂಗರ ಜಿಲ್ಲಾ ಪಂಚಾಯತ್ ಮೆಂಬರ್ ಅವ್ರ ಜೊತೆ ಇದ್ದಾರೆ ಒಟ್ಟು ನಾಲ್ಕು ನಾಲ್ಕು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವ್ರಿಗೆ ಸ್ಟ್ರಾಂಗ್ ಮಾಡಿಕೊಂಡವ್ರೆ ಬಿಜೆಪಿ ಕಳೆದ ಬಾರಿ ಸತೀಶ್ ನಿಂತ್ಕೊಂಡು ನಾಲ್ಕು ಸಾವಿರ ಓಟ್ ತಗೊಂಡಿದ್ರು ಬಿಜೆಪಿಗೆ ಲೋಕಸಭೆಯಲ್ಲಿ ಹತ್ತು ಹದಿನೈದು ಸಾವಿರ ಓಟ್ ಬೀಳ್ತಿತ್ತು ಅಂದ್ರೆ ಬಿಜೆಪಿ ಅನ್ನೋ ಎಸ್ ಹದಿನೈದು ಸಾವಿರ ಓಟ್ ಇತ್ತು ಸ್ವಾಮಿ ಅಂತ ಬಂದ್ ಕಾರಣಕ್ಕೋಟಿಂಗ್ ಪ್ರಮಾಣ ಹೆಚ್ಚಾಗಿದೆ ಅದು ಇವೆಲ್ಲ ಅವರ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಎಲ್ಲ ಬೆಸರಳ್ಳಿ ಜಿಲ್ಲಾ ಪಂಚಾಯತ್ ಮೆಂಬರ್ ಮದುವೆಡೆಗೆ ಅವರೆಲ್ಲ ಸೇರ್ಕೊಂಡಿದ ಪರಿಣಾಮ ಅವರು ನಲವತ್ತೈವತ್ ಸಾವಿರ ಐವತ್ ಸಾವಿರ ಓಟ್ ಕಿದ್ದಾರೆ ಅಂತಿದೆ ಈಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಮಾಡ್ಕೊಂಡಿಲ್ಲ ಇವೆಲ್ಲ ಚರ್ಚೆ ಆಗ್ತಿದೆ ಡಾಕ್ಟರ್ ರವೀಂದ್ರ ಅವರು ಈಗ ಮುಗ್ಗ ಬೈದಿದ್ರು ಕೆಲವೊಂದಿಷ್ಟು ಕಾಂಗ್ರೆಸ್ ಮುಖಂಡರು ಟಿಕೆಟ್ ಬೇಡ ಅನ್ನೋ ಟಿಕೊಂಡು ಮಾಡಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಕೊಟ್ಟ ಸರ್ಕಾರ ಬೆಳೆಸ ಸರ್ಕಾರ ತಂದವರು ಇವರು ನಾಳೆ ಎಡವಟ್ಟ ಬಿಟ್ಟರೆ ಇವರು ಹೋಗ್ಬಿಡ್ಬೋದಾ ಅಂತ ಒಂದ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ರಾಜಕಾರಣವನ್ನ ಒಂದ್ ರೀತಿಯ ಬಿಸ್ನೆಸ್ ತರ ಅಮಿತ್ ಶಾ ಸೆಕೆಂಡ್ ಅಮಿತ್ ಶಾ ಡಿ ಕೆ ಶಿವಕುಮಾರ್ ಏನ್ ರಾಜಕಾರಣನ ವ್ಯಾಪಾರ ಮಾಡಿದ್ರು ಬರೀ ಅಮಿತ್ ಶಾ ಅಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಮೀರೋ ಮಟ್ಕ ರಾಜಕಾರಣ ಮಾಡ್ತಾವ್ರೆ ನಾನು ಅಮಿತ್ ಶಾ ಕಂಪೇರ್ ಮಾಡಿದ್ದೀನಿ ಬೇಜಾರಾಗ ಟೈಪ್ನೆ ಸೇರು ಸವಾ ಸೇರು ಅಂತ ಅದೇ ಜನ ಬಿಸಿನೆಸ್ ಮಾಡ್ತಾರೆ ನೋಡ್ಬೇಕ ಮದ್ದು ಜನ ಎಸ್ ಮದ್ದೂರ್ ಜನ ಏನ್ ನೋಡ್ ಓಟ್ ಆಗ್ತಾರೆ ಉದಯ್ಗೌಡ್ರಿಗೆ ಆಗ ಉದಯರ್ ಆಗ್ಬಹುದು ಅಂತ ಗೆಲುವು ಮಾನದಂಡ ಅಷ್ಟೇ ಗುರುಚರಣ್ಗೆ ಇಷ್ಟೊಂದು ಬೇಕಾಗಿರೋ ನಲವತ್ ಕೋಟಿ ಐವತ್ ಕೋಟಿ ಖರ್ಚು ಮಾಡಬೇಕಾಗಲ್ಲ ಗುರುಚರಣ್ಗೆ ಮಾಡ್ಲಿ ಉದಯ್ಗೌಡ ಎಲೆಕ್ಷನ್ ಈಗ ಈಗ ಒಟ್ಟಿಗೆ ಒಂದ್ ಸಾವಿರ ಎರಡ್ ಸಾವಿರ ಲೆಕ್ಕಾಕ

ಚೌಡೈನವ್ರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗದಾಗ ಕೆರಗೋಡು ಕ್ಷೇತ್ರದಲ್ಲಿ ಬಸ್ ಕೋಟ್ ಹಾಕ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಗೆಲ್ಸಿ ಗೆಲ್ಸಿದ್ರು ಹ್ಮ್ ಇದೇ ಡಿ ಸಿ ತಮ್ಮಣ್ಣವ್ರು ಇವತ್ತು ನಮ್ಮ ಮದ್ದೂರ್ ಎಮ್ ಎಲ್ ಅಲ್ಲ ಅವರು ಕಿರ್ಗಾವ್ಲಿಂದ ಬಂದ ಮದ್ದೂರ್ ನಿಂತ್ಕಟ್ಟು ಎರಡ್ ಸಾವಿರದ ನಾಲ್ಕರಲ್ಲಿ ಅವತ್ತು ನಾಗಮಣಿ ನಾಗೇಗೌಡರು ಕಿರ್ಗಾವ್ಲಿಂದ ಗೆದ್ದಿದ್ರು ಜೆಡಿ ಯು ಪಕ್ಷದ ಸೊ ಮಂಡ್ಯ ಜನ ಲೋಕಸಭೆ ಚುನಾವಣೆಯಲ್ಲೂ ದುಡ್ಡಿಲ್ದಂಗೆ ಸುಮಲಾದಾಗ ಚುನಾವಣೆ ಮಾಡೋರೆ ಜೆಡಿಎಸ್ ಎಸ್ ಬೂತ್ ಐದ್ ಲಕ್ಷ ಖರ್ಚು ಮಾಡಿದ್ರು ಅಂತಾರಪ್ಪ ಈ ಸುಮಲತಾ ಬೂತ್ ಕಾಸು ಕೊಟ್ಟಿರಲಾ ಟೇಬಲ್ ಹಾಕಕ್ಕೆ ಜನ ಲೀಡರ್ ಗೆಲ್ಸಿಲ್ವಾ ಸೊ ಹಾಗಾಗಿ ಹೆಂಗ್ ಬೇಕಾದ್ರೂ ಆಗತ್ತೆ ಜನ ಎಲ್ರು ಕೂಡ ಮಾರ್ಕತ್ತಾರೆ ಏನಿಲ್ಲ ಜನ ಪ್ರಬುದ್ರ ಅವ್ರೆ ಅವ್ರ ತೀರ್ಮಾನ ತಕತ್ತಾರೆ ಬಟ್ ಮದ್ದೂರಿನ ಬಹುತೇಕ ಟಿಕೆಟ್ ಉದಯ್ ಗೌಡರ್ಗೆ ಏನೋ ಚರ್ಚೆ ಬಲಬಾ ಕೇಳಿ ಬರ್ತದೆ ನೋಡ್ಬೇಕೇನು ಅಂತ ಯಾರತ್ತೆ ಅಂತ ನೋಡ್ಬೇಕು ಅದಾದ್ಮೇಲೆ ಸಂದರ್ಶಕ ಬಂದಿನ್ ಕರ್ದಿನ ಉದಯ್ ಗೌಡ್ರ ಟಿಕೆಟ್ ಗಿಡ ಬರ್ರ ಪರ ಅಂತ ಹೇಳಿ

ಹಾಗೆ ನೀವೇನಾದ್ರು ಬೇರೆ ಕ್ಷೇತ್ರದವ್ರು ನೋಡ್ತಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಮ್ ಎಲ್ ಆಗಬೇಕು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಒಂದು ಸಣ್ಣ ಕಳಕಳಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಯೋಗ್ಯರನ್ನು ಗೆಲ್ಲಿಸ್ಬೇಡಿ ಯೋಗ್ಯರನ್ನು ಗೆಲ್ಲಿಸಿ ನಿಮ್ಮ ಕ್ಷೇತ್ರಕ್ಕೆ ಏನು ಪ್ರಯೋಜನ ಆಗುತ್ತೆ ನೀವು ನಿಮ್ಮ ಮತ ಒಬ್ಬ ವ್ಯಕ್ತಿಗೆ ಹೋಯ್ತು ಅಂದರೆ ಅವರಿಂದ ನಿಮ್ಮ ಕ್ಷೇತ್ರಕ್ಕೆ ನಿಮ್ಗೇನು ಉಪಯೋಗ ಆಗುತ್ತೆ ಈ ರಾಜ್ಯಕ್ಕೆ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನ ಗಮನಿಸಿ ಅವರಿಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳ್ಕಳಿ ಒಂದು ಪಟ್ಟಿ ಮಾಡ್ಕೊಳ್ಳಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಅನ್ವಯ ಆಯಿತು ಪಟ್ಟಿ ಮಾಡ್ಕೊಳ್ಳಿ ಪಾರ್ಟಿ ವೈಸು ಮತ್ತೆಲ್ಲ ಅಲ್ಲಿ ಯಾರು ಯೋಗ್ಯರವರೇ ಕೆಪಾಸಿಟಿ ಇರೋರ ನೋಡಿ ಅಲ್ಲಿ ಬೆಸ್ಟ್ ಯಾರು ಇರ್ತಾರೋ ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಓಟ್ ಹಾಕಿ ಜಾತಿ ನೋಡಬೇಡಿ ಕುಲ ನೋಡಬೇಡಿ ಧರ್ಮ ನೋಡಬೇಡಿ ಪಾರ್ಟಿ ನೋಡಬೇಡಿ ಹಣ ನೋಡಬೇಡಿ ಗುಣ ನೋಡಿ ಓಟ್ ಹಾಕಿ ಯಾಕೆಂದರೆ ವಿಧಾನಸೌಧದಲ್ಲಿ ಯೋಗ್ಯರು ಕೂತ್ಕೋಬೇಕು ದಯವಿಟ್ಟು ಯೋಗ್ಯರಿಗೆ ಅವಕಾಶ ಮಾಡಿಕೊಡಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ವಿಧಾನಸೌಧದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಯೋಗ್ಯರು ಕೂತ್ರೆ ಜನಪರವಾದಂತ ಒಂದು ಸರ್ಕಾರ ನಡಿಬಹುದು ಏ ಕಿಚಡಿ ಸರ್ಕಾರ ಆಗ್ಬಿಡ್ತಲ್ಲ ಶಿವ ನೀವ್ ಹೇಳದಂಗೆ ಪಾರ್ಟಿಲ್ ಯೋಗ್ಯರ್ ಸಿಗ್ ಏನ್ ಮಾಡೋದು ನಾವು ಇಂಡಿಪೆಂಡೆಂಟ್ ಹಾಕಿ ಅದೊಂದು ಆಗೋಗ್ಲಿ ಆಗ್ಲಿಕ್ಕೆ ಆಯ್ಕೆ ಆದಂತ ಯೋಗ್ಯರೆಲ್ಲ ಸೇರಿ ಸರ್ಕಾರ ಮಾಡಬಹುದೇನೋ ಅದು ಆಗೋಗ್ಲಿ ನಾಗಾಲ್ಯಾಂಡ್ ಅಲ್ಲಿ ಎಲ್ಲಾ ಸೇರ್ಕೊಂಡು ಸರ್ಕಾರ ಮಾಡ್ತಾರೆ ನಾಗಾಲ್ಯಾಂಡ್ ಮೇಘಾಲಯ ಹೌದು ನಾಗಾಲ್ಯಾಂಡ್ ವಿರೋಧ ಪಕ್ಷನೇ ಇಲ್ಲ ಒಳ್ಳೆಯವರನ್ನ ಆಯ್ಕೆ ಮಾಡಿದ್ರೆ ಇನ್ನೂರ ಇಪ್ಪತ್ನಾಲ್ಕು ಜನ ಸೇರ್ಕೊಂಡು ಸರ್ಕಾರ ಮಾಡ್ಲಿ ಬಿಡಿ ತಲೆ ಹಾಕಿ ಬಟ್ ಯೋಗ್ಯರನ್ನ ಆಯ್ಕೆ ಮಾಡಿರೋದು ನಮ್ಮ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ